ದಾವಣಗೆರೆ ಜಿಲ್ಲೆಯ ಇತ್ತೀಚೆಗೆ ಸ್ಟಾಫ್ ನರ್ಸೊಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ನಿನ್ನೆ ತಡರಾತ್ರಿ 12 ಗಂಟೆಗೆ 69 ವರ್ಷದ ವೃದ್ಧರೊಬ್ಬರಿಗೆ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ. ಇದರಿಂದ ದಾವಣಗೆರೆ ಜಿಲ್ಲೆಗೆ 2 ಪಾಸಿಟಿವ್ ಪ್ರಕರಣ ಕಂಡು ಬಂದಿದೆ. ಕನ್ಫರ್ಮ್ ಆಗಿದೆ 69 ವರ್ಷದ ವೃದ್ಧ 28ನೇ ತಾರೀಕಿಗೆ ಈ ಉಸಿರಾಟದ ತೊಂದರೆ ಅನ್ನುವಂಥದ್ದನ್ನು ಹೇಳಿ ಸಾರಿ ಕೇಸ್ ಅಂತ ಹೇಳಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಅವರು ನಮ್ಮ ಸಿ ಜಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ 28ನೇ ತಾರೀಕು. ಅವತ್ತೇ ಸ್ಯಾಂಪಲನ್ನು ನಾವು ಕಳಿಸ್ಕೊಡ್ತೇವೆ. 29ನೇ ತಾರೀಕು ಲೇಟ್ ನೈಟ್ ನಮಗೆ ರಾತ್ರಿ 12 ಗಂಟೆಗೆ ಕನ್ಫರ್ಮೇಷನ್ ಬಂದಿದೆ. ಅವರಿಗೆ ಸಂಬಂಧಪಟ್ಟಂತೆ ಅವರ ಮನೆಯ 9 ಜನ ಪ್ರೈಮರಿ ಕಾಂಟ್ಯಾಕ್ಟ್ಸನ್ನು ಮಧ್ಯರಾತ್ರಿ 3 ಗಂಟೆಯ ಒಳಗೆ ಅವರನ್ನು ಸಿ ಜಿ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದು ಅಲ್ಲಿ ಐಸೋಲೇಷನ್ ವಾರ್ಡಲ್ಲಿ ನಾವು ಇರಿಸಿದ್ದೀವಿ ಜಾಲಿನಗರದಿಂದ. ಮತ್ತು ಅವ್ರದ್ದು ಎಲ್ಲರದ್ದು ಥ್ರೋಟ್ ಸ್ವ್ಯಾಬ್ ತಗೊಂಡು ನಾವು ಕಳಿಸಿದ್ದೀವಿ.